ಹಾಯ್ ಫ್ರೆಂಡ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೇ, ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಏನಾಗುತ್ತೆ ಇವತ್ತಿನ ಡೇ ನೋಡೋಣ. ಹಾಗೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋಸ್ ನೋಡ್ತೀರಾ, ಲೈಕೇ ಮಾಡಿರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸರಿನಾ? ಆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ ಅಲ್ವಾ, ತಿಳಿದಿರೋ ಪಾತ್ರೆಗಳನ್ನೆಲ್ಲ ಜೋಡಿಸೋದು. ಟಿಫನ್ ಇವತ್ತು ಮೆಂತ್ಯ ಬಾತ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಮಗನಿಗೂ ಬಾಕ್ಸ್ ಕಟ್ಟೋಷ್ಟಿಲ್ಲ ಅಲ್ಲ, ಸೊ ಎದ್ದಿರೋದು ಲೇಟ್. ಇವತ್ತು 7 ಆಗಿಬಿಡ್ತು, ಮಗನಿಗೆ ಕ್ರಿಕೆಟ್ ಕ್ಲಾಸ್ ಇರಲಿಲ್ಲ, ಸೊ ಅವನು ಮಲಗಿಬಿಟ್ಟ, ನಾನು ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಎದ್ದಿರೋಷ್ಟ್ರಲ್ಲಿ 7 ಆಗಿಬಿಟ್ಟಿತ್ತು. ಹಾಗೆ ಒಂದು ಮಾಲ್ಟ್ ಪೌಡರ್ದು ಏನಿತ್ತಲ್ಲ ಅದೊಂದು ಕಳಿಸೋದಿತ್ತು, ಸೊ ಅದಕ್ಕೆ ಅದೊಂದು ಚೂರು ಪ್ಯಾಕ್ ಮಾಡ್ಕೋತಾ ಇದ್ದೆ. ಅದು ಹಿಂದೆ ಸ್ಟಿಕ್ಕರ್ ಹಾಕಿತ್ತು, ಅದು ಮೇಲೆ ಇನ್ನೊಂದು ನೀರು ಚೆಲ್ಬಿಟ್ಟಿತ್ತು ಅಂತ ಅದಕ್ಕೆ ಒಂದನ್ನು ಇನ್ನೊಂದು ಸ್ಟಿಕ್ಕರ್ ಹಾಕಿ ಇಟ್ಟೆ. ಸೊ ಯಾರಿಗಾದರೂ ಮಾಲ್ಟ್ ಪೌಡರ್ ಬೇಕು ಅಂತಂದರೆ ಆರ್ಡರ್ ಮಾಡಿ. ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರೆ, ಈಗ ಪ್ರೆಗ್ನೆಂಟ್ ಇದ್ದೀರಲ್ಲ, ಮಾಲ್ಟ್ ಪೌಡರ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ. ಇಲ್ಲ, ಮಾಡ್ತಾ ಇದ್ದೀನಿ. ಸೊ ಬೇಕು ಅನ್ನೋರು ನನ್ನ ಒಂದು ನಂಬರ್ ಏನಿದೆಯಲ್ಲ ಅಲ್ಲಿ ವಾಟ್ಸಪ್ ಮಾಡಿದ್ರೆ ನಿಮಗೆ ರಾಗಿ ಮಾಲ್ಟ್ ಪೌಡರ್ ಸಿಗುತ್ತೆ. ಸೊ ಈಗ ಮಂತ್ಯ ಬಾತ್ ಮಾಡೋಣ ಅಂತಂದ್ಬಿಟ್ಟು ರಾತ್ರಿನೇ ಚೆನ್ನಾಗಿ ಕಾಳನ್ನು ನೆನೆಸಿಟ್ಟಿದ್ದೆ, ಹಾಗೆ ಹೆಸರು ಕಾಳನ್ನು ಕೂಡ ಮೊಳಕೆ ಕಟ್ಟಿದ್ದೆ. ಸೊ ಈಗ ಮಿಕ್ಸಿ ಜಾರ್ಗೆ ಸಿಂಪಲಾಗಿ ಹೇಳ್ತೀನಿ ರೆಸಿಪಿ. ಶುಂಠಿ, ಬೆಳ್ಳುಳ್ಳಿ, ಮತ್ತು ಒಂಚೂರು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ತುಂಬ ಸಿಂಪಲಾಗಿ ಮೆಂತ್ಯ ಬಾತನ್ನು ಮಾಡ್ಕೋತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮದುವೆ ಮನೆಗಳಲ್ಲೆಲ್ಲ ಮೆಂತ್ಯ ಬಾತ್ ಹಾಕ್ತಾರಲ್ಲ, ಆ ಥರ ಒಂದು ಟೇಸ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ರುಬ್ಬಿಟ್ಟು ಮಾಡೋದ್ರಿಂದ, ಹಾಗೆ ಮಾಡೋದ್ರಿಂದ ಮಾಮೂಲಿ ಪಲಾವ್ ಥರ ಅನಿಸುತ್ತೆ. ರುಬ್ಬಿಟ್ಟು ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ, ಡಿಫ್ರೆನ್ಸ್ ಇರುತ್ತೆ ಮೆಂತ್ಯ ಬಾತ್ಗೂ ಪಲಾವ್ಗೂ ಅನ್ನೋ ಥರ. ಸೊ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕಲ್ಲುವನ್ನು ಹಾಕಿದ್ದೀನಿ, ಪಲಾವ್ ಎಲೆ ಒಂಚೂರು ಹಾಕ್ಕೊಂಡಿದ್ದೀನಿ, ಸೋಂಪನ್ನು ಸ್ವಲ್ಪ ಹಾಕಿದ್ದೀನಿ, ಇನ್ನು ಚಕ್ಕೆ ಲವಂಗ ಎಲ್ಲ ಆಗಲೇ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಅಂದಾಗ ಟೊಮೆಟೊ, ಒಂದು 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಒಂದು 3 ಹಾಕ್ಕೊಳ್ಳಿ. ನಾನು ಒಂದು 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಲಿ, ಟೊಮೆಟೊ ಚೆನ್ನಾಗಿ ಬೆಂದಿದೆ ಅಂದಾಗ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿರುವಂಥ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸೊಪ್ಪುಗಳೆಲ್ಲ ಎಷ್ಟು ರೇಟ್ ಆಗಿಬಿಡಿದೆ ಇವಾಗ, ಯಾವ ಸೊಪ್ಪು ನೋಡಿದ್ರು 25 ರೂಪಾಯಿ 20 ರೂಪಾಯಿ ಇದೆ ಥರನೇ ಇದೆ. ಸೊ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ಕು, ಕೊತ್ತಂಬರಿ ಎಲ್ಲ ತೊಗೊಂಡು ಬಂದಿದ್ದೆ ಮೊನ್ನೆ, ಎಲ್ಲ ಬಿಡಿಸು ಎತ್ತಿಟ್ಟಿದ್ದೆ. ಸೊ ಅದಕ್ಕೆ ಮೆಂತ್ಯ ಬಾತ್ ಮಾಡೋಣ ಅಂದ್ಕೋತಾನೆ ಇದೆ, ಮೊನ್ನೆಯಿಂದ ಆಗಿರಲಿಲ್ಲ, ಅದಕ್ಕೆ ಇವತ್ತು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನನಗೆ ಚೆನ್ನಾಗಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಇದೇ ಒಂದು ಜಾಗದಲ್ಲಿ ಬಟಾಣಿ, ಹಸಿ ಬಟಾಣಿ ಇದ್ರೆ ಹಾಕ್ಕೋಬೋದು, ಇಲ್ಲ ಒಣಗಿದ ಬಟಾಣಿನ ನೆನೆಸ್ಬಿಟ್ಟು ಹಾಕ್ಕೋಬೋದು. ಕಡಲೆ ಬೀಜ ಬರುತ್ತಲ್ಲ ಅದನ್ನು ಹಸಿ ಕಡಲೆ ಬೀಜನ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಬಾತ್ಗೆ. ಸೊ ಅದೆಲ್ಲ ಚೆನ್ನಾಗಿ ಎಣ್ಣೆಲಿ ಬಾಡಿದೆ ಅಂತಂದಾಗ ಮೆಂತ್ಯ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬಾಡಬೇಕು, ಯಾಕೆಂದರೆ ಮೆಂತ್ಯ ಸ್ವಲ್ಪ ಕಸಿರ ಬಂದ್ಬಿಡುತ್ತಿಲ್ಲ ಅಂದರೆ. ಅದು ಚೆನ್ನಾಗಿ ಬಾಡಿದೆ ಅಂದಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ರುಬ್ಬಿರೋ ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಲಿ. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಮಸಾಲೆ ಪೌಡರ್ಗಳನ್ನು ಹಾಕ್ಕೊಳ್ಳೋಣ. ಧನಿಯಾ ಪೌಡರ್ನ 1/2 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಡಿದ್ವಿ. ಸ್ವಲ್ಪ ಅರಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ, ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಡಿ. ಸ್ವಲ್ಪ ಗರಂ ಮಸಾಲ, ಹಾಗೆ ಬಿರಿಯಾನಿ ಪೌಡರ್ ಹಾಕ್ಕೊಳ್ಳೋಂಗಿದ್ರೆ ಆಪ್ಷನ್, ಅದು ಬೇಡ ಅಂದರೆ ಬೇಡ. ನನಗೆ ಬಿರಿಯಾನಿ ಪೌಡರ್ದು ಮಸಾಲ ಇಷ್ಟ ಆಗೋದು ಒಂಥರ, ಸ್ಮೆಲ್ ಕುಕ್ಕರ್ ಕೂಗಿದ ತಕ್ಷಣ ಒಂದು ಬಿರಿಯಾನಿ ಫ್ಲೇವರ್ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅಂತಲೇ 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೆ ಅಷ್ಟೇ ಬಿರಿಯಾನಿ ಪೌಡರು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಆ ಒಂದು ಮಸಾಲೆನ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೆ, ಸೊ ಅದಕ್ಕೆ ಒಂದು 3.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉದುರುದ್ರಾಗಾದರೆ ಚೆನ್ನಾಗಾಗುತ್ತೆ ಅಂತ ನೆನೆಸಿಟ್ಟಿರೋಂಥ ಅಕ್ಕಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದಿ ಬಂದಿದ್ದ ತಕ್ಷಣ ಒಂದು ವಿಷಲನ್ನು ಹಾಕ್ಕೊಂಡು 2 ವಿಷಲ್ ಹಾಕ್ಸ್ಕೊತೀನಿ. 2 ವಿಷಲ್ ಹಾಕ್ಸ್ಕೊಂಡು ಪರ್ಫೆಕ್ಟ್ ರೈಸ್ ರೆಡಿ. ಇವತ್ತು ತುಂಬ ಟೈಮ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ನನ್ನ ಮಗ ಟೈಮ್ ಆಯಿತು ಮಮ್ಮಿ, ಟೈಮ್ ಆಯಿತು ಮಮ್ಮಿ ಅಂತ ಹೇಳ್ತಿದ್ದಾನೆ. ನೋಡ ಏನಾಗುತ್ತೆ ಅಂತ. ಅವನು ಅಷ್ಟ್ರಲ್ಲಿ ರೈಸ್ ಆಗಿರುತ್ತ ಇಲ್ವಾ ವಿಷಲ್ ಬಂದರೆ ರೆಡಿ ಆಗುತ್ತೆ ಟಿಫಿನು. ಸೊ ನಿನ್ನೆಯಿಂದ ವ್ಲಾಗ್ ಕ್ಯಾನ್ಸಲ್ ಆಗಿರೋದು ಇದು. ಮಗ ಸ್ವಲ್ಪ ಬರೆಯೋದು ಏನಾಗಿದೆ ಅಂತ ಬರೀತಾನೆ. ಬೇಗ ಬೇಗ ಬರೀ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಇವತ್ತು 8:50 ಆಗಿದೆ, ಟೈಮ್ ಆಗಿದೆ ಇವತ್ತು ಆಲ್ರೆಡಿ. ಮಕ್ಕಳೆಲ್ಲ ಬರ್ತಿದ್ದಾರೆ ಆಲ್ರೆಡಿ. ಮಗ ಲೇಟ್ ಆಗೋದು, ಹಸ್ಬೆಂಡ್ ಮೇಲೆಯಿಂದ ಎಲ್ಲ ಬಿಸಿ ಒರೆಸಿ ಎಲ್ಲ ಮಾಡ್ತಿದ್ದಾರೆ. ಲೈಟಾಗೆಲ್ಲ ಸ್ಟೆಪ್ಸ್ ತುಂಬ ಜಸ್ಟ್ ಆಗಿತ್ತು. ಸೊ ಅದಕ್ಕೆ ಗುಡಿಸಿ ಒಡಿಸ್ಬಿಡ್ತೀನಿ ಅಂದ್ಬಿಟ್ಟು ಅದನ್ನ ಗುಡಿಸಿದ್ದಾರೆ. ನಾನಿನ್ನೂ ಆಚೆ ಏನು ಗುಡಿಸಿಲ್ಲ, ಆಚೆ ಗುಡಿಸಿ ಒಡಿಸ್ಬೇಕು. ಒಸು ಗುಳ್ದಿಲ್ಲ ಇನ್ನೂ, ನಿನ್ನೆ ಮಾಡಿರೋ ಹಂಗೆ ಇದೆ. ಸೊ ಅದನ್ನೆಲ್ಲ ಮಾಡ್ಬೇಕು ಇವತ್ತು. ಶನಿವಾರ ಅಲ್ಲ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಇನ್ನು ಅಂದ್ಬಿಟ್ಟು ನೋಡ್ಬೇಕು.
ಆ್ಯಕ್ಚುಲಿ ಏನಾಯ್ತಂದರೆ ಇವತ್ತು ಮಗನಿಗೆ ಮೆಂತ್ಯಾಬಾತಿ ಏನು ಮಾಡಿದೆಲ್ಲ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ಹೇರ್ ವಿಶಲ್ ಬಂದಿತ್ತು, ಸ್ವಲ್ಪ ಏರ್ ಬೇಗ ತೆಗೆದೆ ವಿಶಲ್. ಸೊ ಅದೇನಾಯಿತು, ಸ್ವಲ್ಪ ನೀರು ನೀರಂಗಿತ್ತು. ಅವನಂಗೆ ಬೇಡ ಮಮ್ಮಿ ಅದೊಂಥರ ಇದೆ, ನೀಟೀರೋ ಇದೆ ಅಂತಂದ್ಬಿಟ್ಟ. ಸರಿ ಹೋಗಲಿ ಅಂತ ದೋಸೆ ಇಟ್ಟು ತಿಂಗು, ದೋಸೆ ಹಾಕಿ ತಿನ್ನಿಸ್ಬಿಟ್ಟು ಕಳಿಸಿದೆ ಅವನ್ನ. ಒಂದು ದೋಸೆ ತಿಂದ್ಬಿಟ್ಟು ಹೋದ ಪಾಪ, ಟೈಮ್ ಆಗಿಬಿಡ್ತು. ಬೆಳಗ್ಗೆ ಸ್ವಲ್ಪ ಲೇಟ್ ಆದರೆ ಎದ್ದೇಳೋದು ಇದೊಂದು ಕಷ್ಟ ಆಗಿಬಿಡುತ್ತೆ. ಅದಾಗಿ ಒಂದು ಸ್ವಲ್ಪ ನಾನು ಎಲ್ಲ ಟಿಫನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಕೂತ್ಕೊಂಡೆ. ಅಷ್ಟರಲ್ಲಿ ನಮ್ಮ ನಾದಿನಿಯವ್ರು ಬಂದರು, ನಮ್ಮ ದೊಡ್ಡ ನಾದಿನಿ ಮತ್ತು ಮಕ್ಕಳೆಲ್ಲ ಬಂದರು. ಸೊ ನಾನು ಊರಿಗೆ ಹೋಗಲ್ಲ ಅಂತ ಹೇಳಿದೆ, ಊರಿಗೆ ಹೋಗ್ತಿದ್ರು ಅತ್ತೆ ಮನೆಗೆ. ಸೊ ನಾನು ಮಗನಿಗೆ ಎಕ್ಸಾಮ್ಸ್ ಇದೆ ಅಲ್ಲ ಮಂಡೆಯಿಂದ, ಟೆಸ್ಟ್ ಇದೆ ಸಾರಿ, ಸೊ ಅದಕ್ಕೆ ನಾನು ಬರಲ್ಲ ಸಟರ್ಡೇ ಸಂಡೇ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರೇ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದರು. ಸೊ ಹಾಗೆ ಮಾತಾಡ್ತಾ ಇದ್ವಿ. ಕಾಲ್ ನೋವು ಬರುತ್ತಂತೆ, ವಿಟಮಿನ್ ಬಿ ಇಲ್ಲಾಂದ್ರೆ ಕಾಲ್ ನೋವು ಬರುತ್ತಂತೆ. ಕಾಲ್ ನೋವು ಇದೆಯಾ ಅಂತೆಲ್ಲ ಕೇಳ್ತೇನೆ. ಮಾಡಿದ್ರೆ ನನ್ಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಅಷ್ಟು ಓದ್ಕೊಂಡು ಹೋಗ್ತಾನೆ. ಇವಾಗ ಸಟರ್ಡೇ ಎಲ್ಲ ಚಿನ್ನ ಇಟ್ಕೊಂಡ್ ಬಿಡ್ತಾನೆ ನೋಡುವ, ಎಷ್ಟು ಬುಕ್ಸ್ ಇಟ್ಕೊಂಡು ಹೋಗ್ತಾರೆ ನೋಡು, ದೊಡ್ಸಲ್ಲ ಟೈಮ್ ಟೇಬಲ್ ಪ್ರಕಾರ ತೆಗೆದ್ರೆ ಬ್ಯಾಗ್ ಇಂದ ತೆಗೆದ್ರೆ ನೆಕ್ಸ್ಟ್ ಡೇ ಬಿಟ್ಟು ಹೋಗಿರ್ತಾರೆ ಯಾರು ಅಂತ. ಅದಕ್ಕೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ಸಿಟ್ಟು ಟೈಮ್ ಟೇಬಲ್ ಪ್ರಕಾರ ಇಟ್ಕೊಳ್ಳೋದು ಮತ್ತೆ ಬರ್ಕೊಂತೀವಿ ಬೈದ್ರೆ ಮತ್ತೆ ಬಿಡ ಅಷ್ಟೇ ಹೇಳ್ಕೊಳ್ಳೋದು ನೋಡ್ತು. ಇವಾಗ ಅಷ್ಟು ಬುಕ್ಸ್ ಹೆಂಗೆ ನೋಡು ಚಿನ್ನ, ಏನ್ ಮಾಡ್ಬೇಕು ಅಲ್ಲ. ಹಾಗೆ ಮಾತಾಡ್ತಾ ಇದ್ವಿ. ಹೆಣ್ಮಕ್ಳು ಅಷ್ಟಲ್ಲ, ಹೆಣ್ಮಕ್ಳು ಸೇರಿದ್ವಿ ಅಂದರೆ ಮಾತು ಕತೆ ನಡೀತಾನೇ ಇರುತ್ತೆ. ಸೊ ಮಾತಾಡ್ಕೊಂಡು ಹಾಗೆ ಜಾಮೂನ್ ಮಾಡ್ಕೋತಾ ಇದ್ವಿ. ಹಾಗೆ ಅತ್ತೆ ಕೂಡ ಬರ್ತೀನಿ ಅಂತ ಹೇಳಿದ್ರು, ನಿನ್ನೆ ಬರ್ತೀನಿ ಅಂತ ಹೇಳಕ್ಕೆ ನಿನ್ನೆ ಫೋನ್ ಮಾಡಿದ್ದಾರೆ. ನಾನು ಶಾಪ್ಗೆ ಹೋಗ್ತಾ ಇದ್ದೆ, ಫೋನೇ ಪಿಕ್ ಮಾಡಿಲ್ಲ. ಆಮೇಲೆ ಫೋನ್ ಮಾಡ ಅಷ್ಟರಲ್ಲಿ ಬರೋಣ ಅಂತಂದ್ಬಿಟ್ಟು ಫೋನ್ ಮಾಡಿದೆ, ಅಮ್ಮ ನೀನು ಫೋನ್ ಎತ್ತಿಲ್ಲ ಅಂತಂದರು. ಆಮೇಲೆ ಸರಿ ಬರ್ತೀನಿ ಅಂತಂದರು, ಬಂದಿಲ್ಲ. ಅದಕ್ಕೆ ಹಸ್ಬೆಂಡ್ ಇವತ್ತು ಬರೋಕ್ಕೆ ಹೇಳು, ಹಿಂಗೆ ಚಿಂಟು ನೋಡ್ತಾನಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ನೋಡ ಬರ್ತೀನಿ ಮಧ್ಯಾಹ್ನ. ಹಂಗೆ ಅರುಣ ಇದ್ದಾಳಲ್ಲ ಪಾಪು, ಬಿಟ್ಬಿಟ್ಟು ಹಾಸ್ಪಿಟಲ್ಗೇನು ಹೋಗಿಲ್ಲಂತೆ. ಸೊ ಬಂದಮೇಲೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ರು. ಸರಿ ಅಂತ ಅಂದ್ಬಿಟ್ಟು ನಾವು ಜಾಮೂನೆಲ್ಲ ಮಾಡ್ಕೋತಾ ಇದ್ವಿ. ಈಗ ಇವರು ಎಲ್ಲ ಇಲ್ಲ ಇದ್ರಲ್ಲ, ಸೊ ಹಂಗೆ ನಿನ್ನ ಜೊತೆ ಬರ್ತೀನಿ, ಊರಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಅಮ್ಮ ಮನೆಗೆ. ಸೊ ಅದನ್ನು ಹೇಳ್ತಾಯಿದ್ರು, ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾಯಿದ್ರು ಅಮ್ಮನೂ ಕೂಡ. ಸೊ ಅವ್ರ ಜೊತೆಗೆ ಸ್ವಲ್ಪ ಹಪ್ಪಳ ಕೂಡ ಮಾಡೋಣ ಅಂತಂದ್ಬಿಟ್ಟು ಹಪ್ಪಳ ಎಲ್ಲ ಮಾಡಿ ಊಟ ಮಾಡೋಣ ಅಂತ ಊಟ ಕೂತ್ಕೊಂಡ್ವಿ. ಏನಿಲ್ಲ, ತುಂಬ ಸಿಂಪಲ್ಲು, ಮೆಂತ್ಯಬಾತು, ಸ್ವಲ್ಪ ಮೊಸರು, ಜಾಮೂನು, ಪಾಪಡು, ಮತ್ತು ಹೆಸರುಬೇಳೆ, ಕ್ಯಾರೆಟು, ದಾಳಿಂಬೆ ಎಲ್ಲ ಹಾಕ್ಬಿಟ್ಟು, ಹೆಸರುಕಾಳು ಇತ್ತಲ್ಲ ಮೊಳಕೆ ಕಟ್ಟಿದ್ದು ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕೋಸಂಬರಿ ಥರ ಮಾಡಿದ್ದೆ. ಚೆನ್ನಾಗಿತ್ತು ಅದು ಕೂಡ. ಅಷ್ಟರಲ್ಲಿ ನಮ್ಮ ನಾದಿನಿ ಮಗ ನೋಡಿ ಕಲರಿಂಗ್ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಕಲರಿಂಗ್ ಮಾಡಿದೆ ಗೊತ್ತಾ, ತುಂಬ ಚೆನ್ನಾಗಿ ಮಾಡಿದ್ದ. ಮಂಜು ಮೊನ್ನೆ ಮಾಡೋನೆ, ಮಂಜುಗೆ ಆಗಿಲ್ಲ ಪಾಪ, ಕಿವಿಗೆ ಬಿತ್ತು ಡಮ್ ಮಂಜು. ಹಾಗೆ ಸುನೀತ ಏನಾದರೂ ಕೆಲಸ ಇದ್ರೆ ಹೇಳೋ, ಮಾಡ್ಕೊಡ್ತೀನಿ ಅಂತ ಹೇಳ್ತಲ್ಲಿ ಏನು ಕೆಲಸ ಇಲ್ಲೆಲ್ಲ ಆಗಿತ್ತು. ಸೊ ಅದಕ್ಕೆ ಮೇಲೆ ಆದರೂ ಹೋಗೋಣ, ಬಾಗಿಲಾಗಲೆಲ್ಲ ಸ್ವಲ್ಪ ನೋಡ್ಕೊಬರೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಸ್ವಲ್ಪ ಹುಲ್ಲೆಲ್ಲ ಬೆಳೆದಿತ್ತಲ್ಲ, ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅದೊಂದು ಚೂರು ಕ್ಲೀನ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅರುಣ ಕೂಡ ಕಾಲ್ ಮಾಡಿದ್ದು, ಹಾಸ್ಪಿಟಲ್ಗೆ ಹೋಗಿದ್ದೆಲ್ಲ ಲೇಟ್ ಆಗುತ್ತೆ ಅಂದು, ಸರಿ ಬಾ ನೀನೇ ಹೋಗಲಿ ಹಿಂಗೆ, ನಾನು ನೀನು ಮನೆಗೆ ಹೋಗಿ ಅಮ್ಮ ನೀನು ಕಳಿಸೋದು ಅಂದ್ಬಿಟ್ಟು ಅವಳು ಬಂದಳು. ಅವಳ ಜೊತೆ ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಇನ್ನೊಂದು ನಾದಿನಿಯವರು ಕೂಡ ಬಂದರು, ಮೂರೂ ಜನ ಬಂದಂಗೆ ಆಯಿತು. ಸೊ ಮಕ್ಕಳೆಲ್ಲ ಆಟಾಡ್ಕೋತಾ ಇರಲಿ ನೋಡ್ಬೋದು, ಅವರು ಊರಿಗೆ ಬಂದ್ರಂತೆ. ಸೊ ಎಲ್ಲರೂ ಬರ್ತಿದ್ರಲ್ಲ ಹಿಂಗೆ ಊರಿಗೆ ಬಂದ್ರಂತೆ, ನಾನು ಬರಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಹಂಗೆ ಇಲ್ಲೇ ಬಂದರು. ಸೊ ಮಕ್ಕಳಿಬ್ಬರು ನೋಡ್ಬೋದು ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ. ವಿಡಿಯೋನೇ ಮಾಡ್ತೀನಿ. ಗಿಡಗಳೆಲ್ಲ ಮಲ್ಕೊಂಡ್ಬಿಟ್ಟಿದೆ, ಯಾಕೆ ನೀರ್ ಹಾಕಿಲ್ವಾ?
ಹಿಂಗೆ ಏನಿದು ಫಾರ್ಮ್ ಹೌಸ್ ಯಾರ್ದಿದು ನೀರೆಲ್ಲ ಅಕ್ಷರಗಳು ಹಿಂಗ್ ಜೋಡ್ಸಿದ್ಯಾ ಇಡ್ತಿದ್ದೀನಿ ಫೋಟೋ ಎಲ್ಲ ಇಡ್ತಿದ್ದೀನಿ ಇನ್ನೂ ಇಡ್ತಿದ್ದೀನಿ ಹಾಗೆ ಬಂದ್ರಲ್ಲ ಸ್ವಲ್ಪ ಹೊತ್ತು ಪಾಪು ಗಲಾಟೆ ಮಾಡ್ತಿದ್ದಾಳೆ ಅಂತ ಅಮ್ಮ ಫೋನ್ ಮಾಡಿದ್ರು. ಅವರು ಬಂದ್ರಲ್ಲ ಇಲ್ಲ ಊಟ ಮಾಡ್ಕೊಂಬಂದು ಏನೇ ಊಟ ಏನು ಬೇಡ ಅಂತಿದ್ರು. ಸರಿ ಅಂತ ಜಾಮೂನೆಲ್ಲ ಕೊಟ್ಟು ತಿನ್ಕೊಂಡು ಹೊರಡ್ತಾ ಇದ್ದಾರೆ ಎಲ್ಲ ಕೂಡ. ಒಟ್ಟಿಗೆ ಹೆಂಗೂ ಎಲ್ಲರೂ ಊರಿಗೆ ಹೋಗೋದಲ್ಲ ಅತ್ತೆ ಮನೆಗೆ ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಫೀಲಿಂಗು ಬೇಜಾರಾ ಅವನಿಗೆ, ಫುಲ್ ಮೂಡ್ ಆಫ್ ಆಗ್ಬಿಟ್ಟಿದೆ. ಎಲ್ಲರೂ ಊರಿಗೆ ಹೋದ್ರು ಅವ್ನು ಹೋಗ್ತಾ ಇಲ್ಲ ಅಲ್ಲ. ಇವತ್ತು ಊರಿಗೆ ಮಂಡೆಯಿಂದ ಟೆಸ್ಟು, ಟ್ಯೂಷನ್ ಇದೆ ಸರ್, ಇದಕ್ಕೆ ನಾಳೆಯಿಂದ ಇದೆ ಟ್ಯೂಷನು. ಅವ್ರಿಗೆ ಫುಲ್ ಬೇಜಾರಾಗೋಯ್ತು. ಅತ್ತೆ ಮಕ್ಕಳು ಎಲ್ಲ ಬಂದಿದ್ದಾರೆ, ನಾನು ಮಾತ್ರ ಇಲ್ಲೇ ಇರಬೇಕು, ಎಲ್ಲರೂ ನಮ್ಮ ಮನೆಗೆ ಹೋಗ್ತಾರೆ ಅಂತ. ನೋಡಮ್ಮ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ ಸರಿನಾ? ಈಗ ಎಲ್ಲರೂ ಓಡ್ರು, ನಾನು ಕೂಡ ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಬೆಳಗ್ಗೆ ಸ್ನಾನ ಮಾಡಿರ್ಲಿಲ್ಲ, ಸ್ನಾನ ಮಾಡೋಣ ಅನ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಅವರೇ ಬಂದರು, ಎಲ್ಲ ಹೊರಟರು, ಎಲ್ಲರೂ ಕೂಡ ಬಂದರು. ಆ್ಯಕ್ಚುಲಿ ದೊಡ್ಡ ನಾದಿ ಮಕ್ಕಳು ಅವರು ಬಂದರು. ಅದಾದಮೇಲೆ ನಮ್ಮ ಅರುಣ ಕೂಡ ಹಾಸ್ಪಿಟಲ್ಗೆ ಹೋಗಿಲ್ಲಂತೆ. ಸೊ ಹಿಂಗೆ ಬಂದು ಅತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ರು, ಅರುಣ ಬಂದಮೇಲೆ ಬರ್ತೀನಿ ಅಂತ. ಅವಳು ಹಾಸ್ಪಿಟಲ್ಗೆ ಹೋಗಿಲ್ಲ, ಟೈಮ್ ಆಯಿತು ಅಂತ ಹಿಂಗೆ ಬಂದು. ಮತ್ತು ಶಿಲ್ಪ ಮತ್ತು ಅವ್ರ ಹಸ್ಬೆಂಡು ಮಗು ಎಲ್ಲರೂ ಬಂದರು, ಮೂರು ಜನ ನದಿಯರು ಬಂದಿದ್ರು. ಒಂದು ಸ್ವಲ್ಪ ಹೊತ್ತು ಬಂದರೆ ಅವ್ರು ಬಂದರು, ಮತ್ತು ಮಗು ಗಲಾಟೆ ಮಾಡ್ತಿದೆ ಅಂತಿದ್ರು ಅಮ್ಮ. ಹಂಗೆ ಹೊರಟರು. ಸೊ ಅವ್ರು ಹೊರಟ್ಮೇಲೆ ಅವೇ ಫುಲ್ ಹೊಟ್ಟೆ ಫುಲ್ ಆಗೋಯ್ತು. ಪಿಜ್ಜಾ ಆರ್ಡರ್ ಮಾಡಿದ್ದೆ ಹಸ್ಬೆಂಡು, ಪಿಜ್ಜಾ ತಿಂದು ನೋಡಿ ಎಲ್ಲ ಹಂಗಂಗೆ ಇಟ್ಟಿದ್ದಾನೆ. ತೊಗೊಂಡೋಗಿ ಮೇಲೆ ಹಾಕು ಅಂತ ಹೇಳಿದ್ದೀನಿ, ತೊಗೊಂಡು ಅಲ್ಲೇ ಇಟ್ಟಿದ್ದಾನೆ. ಹೇಳಿದ ಮಾತು ಒಂದು ಕೇಳಲ್ಲಪ್ಪ ಮಕ್ಕಳು. ಸೊ ಅದಿಟ್ಟಿದ್ದಾನೆ. ಅಡುಗೆ ಪಲಾವ್ ಬೆಳಿಗ್ಗೆ ಹೆಂಗೋ ಮೆಂತ್ಯ ಬಾತ್ನ ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಹೆಂಗೆ ಮಾಡಿದೆ ಅಂತ ಗೊತ್ತಿಲ್ಲ. ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಬೆಳಿಗ್ಗೆ. ಅದೇ ಮೆಂತ್ಯ ಬಾತ್ ಇತ್ತು, ಅದಕ್ಕೆ ಜಾಮೂನ್ ಮಾಡಿದ್ವಿ. ಅವಳೇ ಮಾಡಿದ್ಲು ಜಾಮೂನು. ಅದಾದಮೇಲೆ ಸ್ವಲ್ಪ ಕೋಸಂಬರಿ ಥರ ಮಾಡಿದೆ. ಈ ಮೊಳಕೆ ಕಾಳಿತ್ತು, ಹೆಸರು ಕಾಳು ಮೊಳಕೆ ಕಟ್ಟಿದ್ದೆಲ್ಲ, ಮೊಳಕೆ ಕಾಳು ಮತ್ತು ಕ್ಯಾರೆಟು ಮತ್ತು ಇದು ಏನು ಪೊಮೊಗ್ರಾನೇಟ್, ಸೌತೆಕಾಯಿ ಇರಲಿಲ್ಲ ಮನೆಯಲ್ಲಿ. ಸೊ ಅದಷ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡ್ರ್ ಹಾಕಿದ್ದೆ, ತುಂಬ ಚೆನ್ನಾಗಾಗಿತ್ತು. ಅಷ್ಟೇ ಮೊಸರು ಮತ್ತು ಪಾಪಡ್ ಸ್ವಲ್ಪ ಮಾಡಿದ್ದೆ, ಹಪ್ಪಳ ಮಾಡಿಕೊಂಡು ಊಟ ಮಾಡಿದ್ವಿ. ಅವರು ಕೂಡ ಬಂದರು, ಅವ್ರಿಗೂ ಜಾಮೂನ್ ಹಾಕ್ಬಿಟ್ಟು ಊಟ ಏನು ಮಾಡಿಲ್ಲ, ಊಟ ಮಾಡ್ಕೊಂಡ್ರಂತೆ. ಈಗ ಒಂಚೂರು ಕಿಚನ್ ಎಲ್ಲ ಕ್ಲೀನ್ ಮಾಡೋಣ ಅಂತ, ನಾನು ಸ್ನಾನ ಮಾಡಿರಲಿಲ್ಲಲ್ಲ, ಸ್ನಾನ ಮಾಡ್ಕೊಂಬಿಟ್ಟು ಕಿಚನ್ ಕ್ಲೀನ್ ಮಾಡೋಣ ಅಂತ. ಮತ್ತು ಊರಿಂದ ತರಕಾರಿ ಎಲ್ಲ ಕಳಿಸಿದ್ದಾರೆ, ಇನ್ನೂ ಕೂಡ ಇದೆ ಮೆಂತ್ಯ ಬಾತ್ ಸ್ವಲ್ಪ. ಅತ್ತೆ ಬರ್ತೀನಿ ಅಂದಿದ್ರಲ್ಲ, ಬಂದಿಲ್ಲ, ಅದಕ್ಕೆ ನಾದಿನವ್ರು ಹೋಗಿದ್ರಂತೆ. ಶಿಲ್ಪ ಅವರು ಹಂಗೆ ಅವ್ರ ಕೈಲಿ ಕಟ್ ಕಳಿಸಿದ್ದಾರೆ ತರಕಾರಿ ಎಲ್ಲ, ಎಲ್ಲ ಬಿಟ್ಟಿರಬೇಕು. ಏನು ಬಂದಿದ್ದಾರೆ ಅಂತ ಕೂಡ ನೋಡೇ ಇಲ್ಲ, ನನ್ನ ತರಕಾರಿ ಇದೆ ಅಂತಂದು. ಕ್ಯಾಪ್ಸಿಕಮ್ ಇದೆ ರಮ್ಯ ಅವ್ರದು, ಮೊನ್ನೆ ನಾನು ತಿಂದು ತೋಟ ಕಿತ್ತಾಕ್ತೀವಿ ಗಿಡಗಳೆಲ್ಲ ತೊಗೊಂಡು ಹೋಗು ಅಂತ. ಕ್ಯಾಪ್ಸಿಕಮು ನೀವು ಕಡಲೆಕಾಯಿ ಮೊನ್ನೆ ತರ ತೊಗೊಂಡಿದ್ದೆ ನಾನು, ಕಡಲೆಕಾಯಿ ಅತ್ತೆನೂ ಕಳಿಸಿದ್ದಾರೆ, ಚೆನ್ನಾಗಿದೆ. ಚಿಕ್ಕಮಾವರು ದೊಡ್ಡಮಾವರು ಟೊಮೆಟೊ ಕಳಿಸಿದ್ದಾರೆ. ಎಷ್ಟು ಟೊಮೆಟೊ ರೇಟ್ ಜಾಸ್ತಿ, ನಿನ್ನೆ ತಾನೇ ನಿನ್ನೆ ಮೊನ್ನೆ ತಗೊಂಡ್ಬಂದಿದ್ದ ಹೋದಾಗ 40 ರೂಪಾಯಿ ಕೆಜಿ. ಚಾಕ್ಲೇಟ್ಸ್ ಎಲ್ಲ ಕಳಿಸ್ಬೇಕಾಗಿತ್ತು ಚಿಟ್ಟು ಕಿಶನ್ಗೆ, ರಿಷಿಗೆಲ್ಲ ಇಷ್ಟೊಂದು ಚಾಕ್ಲೇಟ್ಸ್ ಎಲ್ಲ ತಗೊಂಡಿದ್ದಾರೆ. ತಿನ್ನಲ್ಲ ಅವ್ನು, ತಿನ್ನದೇ ಇಲ್ಲ ನಾನು ನೋಡಲೇ ಏನು ತಗೊಂಡ್ಬಂದಿದ್ದಾರೆ ಅಂತ. ಎಷ್ಟೊಂದಿತ್ತು ಮಕ್ಕಳು ಕಳಿಸಿಲ್ಲ, ಮೊದಲು ತಿನ್ಕೋತಾ ಇದ್ರು ಚಾಕ್ಲೇಟ್ಸು, ಲಾಲಿ ಪಾಪುವ ಇದು ಫುಲ್ ಚಾಕ್ಲೇಟ್ಸು, ಸ್ವೀಟ್ಗಳಂತೂ ಫುಲ್ ತುಂಬಿದೆ. ಶ್ರೀನಿವಾಸ ಐ ತಿಂಕ್ ಇದು ಅತ್ತೆ ಕಳಿಸಿದ್ದಾರೆ ಅಂತ ಅನ್ಕೋತೀನಿ. ಸ್ವೀಟ್ಸು ಇದು ನಮ್ಮ ಲಾಲಿ ಕೊಡ್ತಾರೆ, ಗಾಂಧಿ ಸ್ವೀಟ್ಸ್ ಚೆನ್ನಾಗಿರುತ್ತೆ, ಗಾಂಧಿ ಸ್ವೀಟ್ಸ್ ಇಷ್ಟ ನನಗೆ. ಚೆನ್ನಾಗಿರ್ತಾನೆ
ನೀನು ಚಿಕನ್ ಮಟನ್ ಎಲ್ಲ ತಿನ್ಬಾರ್ದು ಅದೆಲ್ಲ ಅನ್ನ ಹೇಳ್ತಿ, ಡ್ರೈ ಫ್ರೂಟ್ಸ್ ಮಾತ್ರ ತಿನ್ನುವಂತೆ ಅಂತ ಮಕ್ಕಳು ಕಳಿಸ್ಬೇಕಿತ್ತು, ನಾನು ನೆನಪೇ ಬರ್ಲಿಲ್ಲ ಏನಾರ ಕಳಿಸ್ಬಿಟ್ಟಿದೆ. ಜಾಮೂನು ಬಾಳೆಹಣ್ಣು ಎತ್ ಕಳ್ಸೆ ಶಿಲ್ಪಕ್ಕೆ ಅವ್ರು ತಂದಿರೋ ರೊಟ್ಟಿ ತಿಂತತ್ತೆ ಅಂತ ತಂದಿದ್ದು ಬಾಳೆಣ್ಣ. ಇಲ್ಲ ಇದು ಕಾಜು ಬರ್ತಿ ಇಲ್ಲ ಮೈಸೂರು ಪಾಕ್ ಅದು ಕಾಜು ಬರ್ತಿ ಆಗಿದೆ ಕಾಲಿನ ಹಾಕ್ತಾ ಇಲ್ಲ ಎಷ್ಟು ತಿಂಡಿಗಳು ಆಗಿದೆ ಅಂದ್ರೆ ಚಿಪ್ಸ್ಗಳು ಬಿಸ್ಕೆಟ್ ಎಲ್ಲ ಇದು ಮಾವ ಧರ್ಮಸ್ಥಳಕ್ಕೆ ಹೋಗಿದ್ರು ಸೊ ಅದು ಪ್ರಸಾದ ಕಳಿಸಿದ್ದಾರೆ. ಇಷ್ಟು ಶಿಲ್ಪ ಬಾಳೆಹಣ್ಣು ಬಾಳೆಹಣ್ಣು ಇನ್ನೂ ಫುಲ್ ಇತ್ತು ಅದು ಊರು ಕಳ್ಸಿದ್ರೆ ಈ ತಿನ್ನಲ್ಲ ಒಂದು ಲಕ್ಷ ಕೆಟ್ಟ ಹೋಗುತ್ತೆ ಅಲ್ಲ ಹೋದೆ ಆಗುತ್ತೆ ಹುಡುಗರಲ್ಲಿಟ್ಕೋಬೇಕಿತ್ತು ಕಾಯ್ತಾರ ಇತ್ತು ಅದಿಟ್ಕೊಂಡು ಫ್ರೂಟ್ಸ್ ಆಪಲ್ ಇದೆಲ್ಲ ತಗೊಂಡಿದ್ದಾರೆ ಎಲ್ಲ ಇಟ್ಟಿದ್ದಷ್ಟೇ ಏನಿದೆಲ್ಲ ಒಬ್ರು ತಿಂದಿಲ್ಲ ನಮ್ ಟಿಂಪುಗೆ ಕಿಶನ್ ಕೊಟ್ಟೆ ತಿನ್ರು ಅಂತ ಅವರು ತಿಂದಿಲ್ಲ ಹಿಂಗೆ ಆಪಲ್ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಎಲ್ಲ ಎತ್ತಿದ್ಬಿಟ್ಟು ಒಂದು ಟ್ಯೂಷನ್ ಕರ್ಕೊಂಡು ಹೋಗ್ಬೇಕಿನ ಟ್ಯೂಷನ್ ಟೈಮ್ ಆಯ್ತು ಹೋಗ್ಬೇಕಿತ್ತು ಪಾಪ ಅವ್ರಿಗೂ ಫೋನ್ ಬೇಜಾರಾಗಿದೆ ಟ್ಯೂಷನ್ ಇದೆ ಆನ್ಲೈನ್ ಎಕ್ಸಾಮ್ಸು ಇನ್ನು ಮ್ಯಾಮ್ ಅಷ್ಟೇ ನನ್ನ ಬಿಟ್ಬಿಡಿ ಮಿಕ್ಕಿದೆಲ್ಲ ಫ್ರಿಜಲ್ಲಿ ಅಪ್ಪ ಧರ್ಮಸ್ಥಳ ಹೋಗಿರೋ ಫುಲ್ ಖಾಲಿ ಇದೆ ಅಂತೆ ತಂದಿರೋದನ್ನೆಲ್ಲ ಎತ್ತಿಡೋ ಅಷ್ಟೇ ಎಷ್ಟು ಟೈಮ್ ಆಯಿತು ನೋಡಿದ್ರಲ್ಲ ಫ್ರೂಟ್ಸು ತರಕಾರಿ ಎಲ್ಲ ಅತ್ತೆ ಕಳಿಸಿ ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಕುಂಕುಮನ ಇಟ್ಕೊಂಡಿಲ್ಲ ಪ್ರಸಾದ ತಿಂದ್ಬಿಟ್ವಿ ಹಾಗೇನೆ ಸೊ ಅದಕ್ಕೆ ಕುಂಕುಮ ಎಲ್ಲ ಇಟ್ಕೋತಾ ಇದೆ ಹೂವು ಕಿತ್ಕೊಂಡು ಬಂದೆ ಪೂಜೆ ಮಾಡಿರಲಿಲ್ಲ ಇನ್ನೂ ಸ್ನಾನ ಮಾಡಿರಲಿಲ್ಲ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಇವಾಗ ಕಸ ಎಲ್ಲ ಗುಡಿಸ್ಬೇಕು ಒಂಚೂರು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಒಂಚೂರು ತೊಳೆಯೋ ಪಾತ್ರೆಗಳೆಲ್ಲ ತೊಳಿಯೋಕೆ ಹಾಕ್ಬಿಟ್ಟು ಕಸ ಎಲ್ಲ ಗುಡಿಸಿ ಅವ್ನು ಕರ್ಕೊಂಡೋಗಿ ಟ್ಯೂಷನ್ಗೆ ಬಿಟ್ಟು ಬರೋಣ ಅಂತ ಅವ್ನಿಗೆ ಆ್ಯಕ್ಚುಲಿ ಬೇಜಾರಾಗಿದೆ ಎಲ್ಲರೂ ಬಂದಿದ್ರಲ್ಲ ಊರಿಗೆ ಸೊ ಎಲ್ಲರೂ ಊರಲ್ಲಿರ್ತಾರೆ ನಾನು ಮಾತ್ರ ಇಲ್ಲೇ ಇದ್ದೀನಿ ಅನ್ನೋ ಥರ ಅನಿಸ್ತಾ ಇತ್ತು ಅಲ್ಲಿಗೂ ಎಲ್ಲರೂ ಕೂಡ ಇಲ್ಲೇ ಬಂದಿದ್ರು ಮಕ್ಕಳು ಹೆಂಗಂದ್ರೆ ಮನಸ್ಸೆಲ್ಲ ಅಲ್ಲೇ ಇರುತ್ತೆ ಅವ್ನು ಮಾತ್ರ ಇಲ್ಲಿರ್ತಾನೆ ಅಷ್ಟೇ ಆ ಥರ ಆಗುತ್ತೆ ಸೊ ಟ್ಯೂಷನ್ ಇಲ್ಲ ಸಂಜೆ ಅಂದಿದ್ರೆ ಕರ್ಕೊಂಡೋಗಿ ಬೆಳಗ್ಗೆ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದು ನೋಡೋಣ ಏನಾಗುತ್ತೆ ಅಂತ ಸ್ವಲ್ಪ ಇಟ್ಕೊಂಡಿದ್ದೀನಿ ಹಸ್ಬೆಂಡ್ ಆಗೋಸ್ಕರ ಮೊಳಕೆ ಕಾಳಿದೆ ಮೊಳಕೆ ಕಾಳು ಸಾರು ಮಾಡಿಬಿಡ್ತೀನಿ ಏನು ಮಾಡೋದು ಡ್ರೈ ಫ್ರೂಟ್ಸ್ ನೆನೆಸಿರೋದೆಲ್ಲ ಅಂತೇಳಿ ತಿಂದೇ ಇಲ್ಲ ತಲೆ ನೋಡ್ತದೆ ತುಂಬ ಹೇಗೋ ಸಿಕ್ಕಾಬಡೆ ತಲೆನೋವು ಏನು ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ ಸಿಕ್ಕಾಬಡೆ ತಲೆನೋವು ಏನೋ ಏನು ಏನಕ್ಕೆ ಏನು ಗೊತ್ತಿಲ್ಲ
ಯಾಕೋ ಸಿಕ್ಕಾಪಟ್ಟೆ ತಲೆನೋವ್ತಾ ಇದ್ದೀನಿ, ಏನು ಮಾಡೋದು ಅಂತ ಕೆಲಸ ಎಲ್ಲ ಮುಗಿಸಿ ಮಗನ ಕರ್ಕೊಂಡೋಗಿ ಟ್ಯೂಷನ್ ಬಿಟ್ಟು ಬಂದೆ. ಬರುವಾಗ ನಲಿಕಾಯಿ ಕಾಣಿಸ್ತು, ನನ್ನ ಹಸ್ಬೆಂಡ್ಗೆ ಹೇಳ್ತಾನೆ ಇದ್ದೆ ನಲಿಕಾಯಿ ತಿನ್ನಬೇಕು ಅನಿಸಿದೆ ನಂಗೆ ಯಾಕೋ ಅಂತ, ಬಟ್ ಸಿಕ್ಕೇ ಇರಲಿಲ್ಲ. ಇದಕ್ಕಿದ್ದಂಗೆ ಎಲ್ಲ ರೌಂಡ್ ಸೈಡಲ್ಲಿ ನಲಿಕಾಯಿ ಸಿಕ್ತು, ತೊಗೊಂಡೆ ತಿನ್ನೋಣ ಅಂದ್ಬಿಟ್ಟು. ಸೊ ಮನೆಗೆ ಬಂದು ತಿಂದೆ, ಅಷ್ಟೇ ಇವತ್ತಿನ ವ್ಲಾಗ್. ಸೊ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ನಲಿಕಾಯಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಹಿಂಗೆ ಗೊತ್ತಾ, ನಲಿಕಾಯಿ, ಚೇಪೆಕಾಯಿ, ಈ ನೇರಳೆ ಹಣ್ಣು, ಈ ಥರ ಕಡಲೆಕಾಯಿ, ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಇತ್ತೀಚೆಗೆ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ.